ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾಲಿಬಾನಿ ಸಂಸ್ಕೃತಿಯನ್ನು ನಡೆಸೋದಕ್ಕೆ ನಾವು ಬಿಡೋದಿಲ್ಲ ಎಂದು ಖಡಕ್ಕಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿರುವಂತದ್ದು ಸೊ ನಿನ್ನೆ ಕಬಕದಲ್ಲಿ ಸ್ವಾತಂತ್ರ್ಯ ರಥವನ್ನು ತಡೆದಿರುವಂತ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿರುವಂತ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾಲಿಬಾನ್ ಸಂಸ್ಕೃತಿಯನ್ನು ನಡೆಸೋದಕ್ಕೆ ನಾವು ಬಿಡೋದಿಲ್ಲ ನಿನ್ನೆ ನಡೆದಂತ ವಿಚಾರ ಏನಿದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಗೃಹ ಮಂತ್ರಿಗಳ ಬಳಿ ಹಾಗೂ ರಾಜ್ಯಾಧ್ಯಕ್ಷರ ಬಳಿ ಮಾತನಾಡಿ ಆಗಿದೆ ಸಂಬಂಧಪಟ್ಟ ಹಾಗೆ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ ಯಾರು ಸ್ವತಂತ್ರ ರಥವನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೋ ಅವರ ವಿರುದ್ಧ ಕಠಿಣವಾಗಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತ ಒಂದು ಮಾತನ್ನ ಸಚಿವರಾಗಿರುವಂತ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಾಧ್ಯಮಗಳಿಗೆ ತಿಳಿಸಿರುವಂತದ್ದು 75ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಬಕದಲ್ಲಿ ಅಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಂಭ್ರಮದ ಸ್ವಾತಂತ್ರ್ಯ ರಥವನ್ನು ಕೊಂಡೊಯ್ಯುತ್ತಿರುವ ಸಂದರ್ಭ ಆ ರಥದಲ್ಲಿರುವಂತ ಸಂಗೊಳ್ಳಿ ರಾಯಣ್ಣ ವೀರ ಸಾವರ್ಕರ್ ಸಾವರ್ಕರ್ ಮಹಾನ್ ಪುರುಷರ ಫೋಟೋವನ್ನು ತೆಗೆಯಬೇಕು ಅಲ್ಲಿ ಇತರ ಫೋಟೋ ನೀಡಬೇಕು ಅಂತ ಹೇಳಿ ಕೆಲವು ವ್ಯಕ್ತಿಗಳು ಸ್ವಾತಂತ್ರ್ಯವನ್ನು ಅಡ್ಡ ಹಾಕಿ ಕಿರುಕುಳ ಕೊಟ್ಟು ದಾಂಧಲೆ ಎಬ್ಬಿಸಿದ್ದನ್ನು ಗಮನಿಸಲಾಗಿದೆ ಸ್ಪಷ್ಟವಾದ ಮಾತುಗಳಲ್ಲಿ ನಾವೆಲ್ಲ ಹೇಳ್ತಾ ಇರೋದು ಏನಂದ್ರೆ ಯಾಲೇ ನಮ್ಮ ಗ್ರಾಮಂತ್ರಿಗಳ ಗಮನಕ್ಕೆ ರಾಜ್ಯಾಧ್ಯಕ್ಷರ ಗಮನಕ್ಕೆ ವಿಚಾರವನ್ನು ತರಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿಯುತವಾದಂತ ಒಂದು ಜಿಲ್ಲೆ ಮತ್ತು ಸ್ವಾತಂತ್ರ್ಯ ಸಂಭ್ರಮಕ್ಕೆ ಇಡೀ ದೇಶವೇ ಹೆಮ್ಮೆ ಪಡುವಂತ ಇವತ್ತಿನ ದಿವಸ ಕೆಲವರು ಸ್ವಾತಂತ್ರ್ಯದ ರಥವನ್ನು ಅಡ್ಡ ಹಾಕಿ ದಾಂಧಲೆ ಮಾಡ್ತಾರೆ ಅಂತ ಹೇಳಿದ್ರೆ ತಾಲಿಬಾನಿ ಸಂಸ್ಕೃತಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯಲಿಕ್ಕೆ ಬಿಡೋದಿಲ್ಲ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುತ್ತೆ ಮತ್ತು ಯಾರು ಈ ಸ್ವಾತಂತ್ರ್ಯ ರಥಕ್ಕೆ ಅಡ್ಡ ಹಾಕಿದ್ದವರು ಅವರ ಬಂಧನ ಮಾಡಲಿಕ್ಕೆ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರಕ್ಕೆ ಅದರಲ್ಲೂ ಮಾನ್ಯ ಗ್ರಾಮಮಂತ್ರಿಗಳಿಗೆ ಆಗ್ರಹಪಡಿಸಿ